ಇದ್ದಾರೆ. ದಿಲ್ಲಿಯೊಳಗೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮನೆ ಮುಂದೆ ಅಡ್ಡಾಡ್ತಿರೋರನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ. ದುಡ್ಡು ತೊಗೊಂಡು ಟಿಕೆಟ್ ಹಂಚ್ತಾರೆ ಅಂಥೇಳಿ ಅವರ ಪಾರ್ಟಿಯ ಅತ್ಯಂತ ಪ್ರಮುಖ ಸ್ಥಾನದಲ್ಲಿದ್ದು ಮುಂದೆ ಗವರ್ನರ್ ಆಗಿದ್ದಂಥವ್ರು ಅನೇಕರು ಹೇಳಿದ್ದಾರೆ ನಮ್ಮ ಪಾರ್ಟಿಯೊಳಗೆ ದುಡ್ಡು ತೊಗೊಂಡು ಹಂಚ್ತಾರೆ ಅಂಥೇಳಿ. ಮತ್ತು ಈ ದೇಶದೊಳಗೆ ಭ್ರಷ್ಟಾಚಾರದ ರಕ್ತ ಬೀಜಾಸುರಗಳನ್ನು ಹುಟ್ಟಿಸಿದ್ದೆ ಕಾಂಗ್ರೆಸ್ ಪಾರ್ಟಿ. ಮತ್ತು ಅವರು ಭಾಳ ಮಾತನಾಡಿದರೆ ಖರ್ಗೆ ಅವರು, ನಾನು ಒಂದು ದಿವಸ ನ್ಯಾಷನಲ್ ಲೀಡರ್ ಆಗ್ಬೋದು ಅಂತ ತಿಳ್ಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಅದೊಂದು ಭೂತ್ಕಾಲದ ಪಾರ್ಟಿ ಅನ್ನೋದು ನೆನಪಿಟ್ಟು ಹೋಗ್ಬೇಕು ಸರ್. ವಿಧಾನಸೌಧನೇ ಶಾಪಿಂಗ್ ಮಾಲ್ ಆಗಿದೆ, ಅಲ್ಲಿ ನೌಕರಿಗಳು ಸೇಲಿದವು ಅಂತ ಹೇಳ್ತಾರೆ ಸರ್. ಅಲ್ಲ ಹೇಳಿದ್ನಲ್ಲ, ಅವ್ರಿಗೆ ಈ ರೀತಿ ಯಾವುದೇ ರೀತಿಯಾದಂಥ ಆಧಾರರಹಿತವಾದಂಥ ಆರೋಪ ಮಾಡೋದು ಕಾಂಗ್ರೆಸ್ ಪಾರ್ಟಿಯವರಿಗೆ ಒಂದು ಅಭ್ಯಾಸ ಆಗಿದೆ. ಮತ್ತು ಈ ದೇಶದೊಳಗೆ ಭ್ರಷ್ಟಾಚಾರ, ದೇಶ ಇರ್ಬೋದು ರಾಜ್ಯ ಇರ್ಬೋದು, ಶುರುವಾಗಿದ್ದೇ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ. ಅದು ಜವಾಹರ್ಲಾಲ್ ನೆಹರು ಅವರನ್ನು ಹಿಡ್ಕೊಂಡು ಇವ್ರ ಕಾಲ ತನಕ ಪ್ರತಿ ಹಂತದಲ್ಲಿಯೂ ಹಗರಣಗಳನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿಯೂ ಸಿದ್ದರಾಮಯ್ಯನವರಿಂದ ಹಿಡ್ಕೊಂಡು ಈ ಪ್ರಿಯಾಂಕಾ ಖರ್ಗೆ ಕಾಲದಲ್ಲಿಯೂ ಸಹಿತ ಇವರು ಯಾವಾಗ ಮಂತ್ರಿ ಇದ್ದರು ಯಾವಾಗ ಸಂಪೂರ್ಣವಾದಂಥ ಭ್ರಷ್ಟಮಯ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿ. ಆಮೇಲೆ ಸಿದ್ದರಾಮಯ್ಯನವರು ಸಿ ಎಂ ನಾಯಿ ಮರಿ ಥರ ಇದ್ದಾರೆ, ಮೋದಿ ಮುಂದೆ ನಾಯಿ ಮರಿ ಥರ ಇರ್ತಾರೆ ಅಂತಾರೆ, ಎಷ್ಟರ ಮಟ್ಟಿಗೆ ಸರಿ ಸರ್ ಒಬ್ಬ ಮಾಜಿ ಸಿ ಎಂ ಆಗಿ ಮಾತಾಡೋದು? ಒಂದು, ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ಅವರಿಗೆ ಘನತೆ ಗೌರವವನ್ನು ಇಟ್ಕೊಂಡು ಮಾತಾಡೋದು ಅವ್ರು ಕಲಿಬೇಕು, ಇದು ಒಂದನೇದ್ದು. ಎರಡನೇದ್ದು, ಕಾಂಗ್ರೆಸ್ ಪಾರ್ಟಿಯೊಳಗೆ ಇದೇ ಲೀಡರ್ಸ್ಗಳನ್ನು ಯಾವ ರೀತಿ, ಈಗ ಒಂದು ಸ್ವಲ್ಪ ಏನೋ ಅಲ್ಲಿ ನರಮ್ ಆಗಿರ್ಬೋದು, ಇದೇ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಯಾವ ರೀತಿ ಟ್ರೀಟ್ ಮಾಡ್ತಾಯಿದ್ರು. 8-8 ದಿವಸಗಟ್ಟಲೆ ಮುಖ್ಯಮಂತ್ರಿಗಳಿಗೆ ಅವರು ಅಪಾಯಿಂಟ್ಮೆಂಟ್ ಕೊಡ್ತಿರಲಿಲ್ಲ. ಹೇಮಂತ ಬಿಸ್ವಾಸ್ ಏನೀಗ ನಮ್ಮ ಪಾರ್ಟಿಯಲ್ಲಿದ್ದಾರೆ, ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರು. ಅವ್ರು ಹೋದರೆ ರಾಹುಲ್ ಗಾಂಧಿ ಅವ್ರ ಪಕ್ಕ ಅವ್ರ ಟೇಬಲ್ ಮೇಲೇ ನಾಯಿ ಕುಡಿಸ್ಕೊಂಡು ಬಿಸ್ಕೆಟ್ ತಿಂತ ಇವ್ರ ಜೊತೆಗೆ ಮಾತನಾಡಿಸಿದ್ರು. ನಾಯಿಗೆ ಜಾಸ್ತಿ ಕಿಮ್ಮತ್ತು ಕೊಡ್ತಾಯಿದ್ರು, ನಮಗೆ ಕೊಡ್ತಾ ಇರಲಿಲ್ಲ ಅಂತ ಅನೇಕ ಮಂದಿ ಅನೇಕ ಲೀಡರ್ಸ್ ಕಾಂಗ್ರೆಸ್ ಪಾರ್ಟಿಯವರು ಹೇಳಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಾರ್ಟಿಯೊಳಗೆ ಗುಲಾಮಿತನ ಅಂತನ್ನೋದು ಕಾಂಗ್ರೆಸ್ ಪಾರ್ಟಿ. ಮತ್ತು ಕಾಂಗ್ರೆಸ್ ಪಾರ್ಟಿಯೊಳಗೆ ಲೀಡರ್ಸ್ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವರೆಲ್ಲರೂ ಇವರೇನು ಇಲೆಕ್ಟೆಡ್ ಲೀಡರ್ಸ. ಇವರು ಈ ಖರ್ಗೆ ಅವರ ತಂದೆ ಏನಿದ್ದಾರೆ ಅವರು ಕೂಡ ಹೆಸರಿಗೆ ಇಲೆಕ್ಟೆಡ್, ಎಲ್ಲ ಗಾಂಧಿ ಪರಿವಾರದ ಆಶೀರ್ವಾದದಿಂದ ಬಂದಂಥವ್ರು. ಮತ್ತು ಅನೇಕರು ಸ್ಪಷ್ಟವಾಗಿ ಓಪನ್ನಾಗಿ ಹೇಳ್ತಾ ಇದ್ದಾರೆ ನಮ್ಮದೇನು ನಡೆಯೋದಿಲ್ಲ ಗಾಂಧಿ ಪರಿವಾರದಂತೆ. ಇವರು ಈ ರೀತಿಯಾಗಿ ಮಾತನಾಡುವಂಥದ್ದು, ಮತ್ತು ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅವ್ರ ಬಗ್ಗೆ ಯಾವ ರೀತಿ ಮಾತನಾಡ್ತಾಯಿದ್ರು, ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಹಳೆ ಕಾಲದಲ್ಲಿ ಅನ್ನೋದು ನೆನಪಿಟ್ಬಿಡು.